ಸರ್ ವಿಷಯ ಗೊತ್ತಾಗಲಿ ನಿಮ್ಗ, ಮೂಲ ವಿಷಯ ಗೊತ್ತಾದ್ಮೇಲೆ ನಿಮ್ಗ ಅವ್ರಿಗೆ ಸರ್ ಎಲ್ಲ ಕರ ಈ ರಾಜಹಂಸಗಡ ಅಭಿವೃದ್ಧಿ ಕೆಲಸ ಬಗ್ಗೆ ರಮೇಶ್ ಜಾರಕಿಹೊಳಿ ಸಾಹೇಬ್ರು ಇರ್ಬೋದು, ನಾನು ಇರ್ಬೋದು, ಇಲ್ಲ ನಮ್ಮ ಬಿಜೆಪಿ ಎಲ್ಲ ನಮ್ಮ ಮಂಡಳ ಅಧ್ಯಕ್ಷರ ಪದಾಧಿಕಾರಿ ಎಲ್ಲಾರ್ದು ಯಾರ್ದು ಈ ಕೆಲಸಕ್ಕೆ ವಿರೋಧ ಇಲ್ಲ ಇದು ನಿಲ್ಲಿಸಬೇಕಂತ ಭಾವನೆ ಇಲ್ಲ. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ನಮಗೆ ದೇವರ ಸ್ಥಾನದಲ್ಲಿ ನಾವು ಶಿವಾಜಿ ಮಹಾರಾಜರ ಪುತ್ರ ಅಂತ ಅವ್ರು ಅಂತಾರು, ನಾ ಮೂರ್ತಿ ಅಂತ ಹೇಳ್ತೇನೆ, ನಾ ದೇವರಂತ ಪೂಜಿಸ್ತೇವೆ. ನಾವು ಅವ್ರಿಗೆ ಅಷ್ಟು ಗೌರವ ಕೊಡ್ತೀವಿ. ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣವರು ಎಲ್ಲ ರಾಷ್ಟ್ರ ಪುರುಷರಿಗೆ ಗೌರವ ಕೊಡುವಂತ ಧರ್ಮ ನಮ್ಮೆಲ್ಲರದು. ಈ ಅಭಿವೃದ್ಧಿ ಕೆಲಸಕ್ಕೆ ಯಾರ್ದು ವಿರೋಧನೂ ಇಲ್ಲ, ಮತ್ತೆ ಆತಗೆ ತಡಿಸಬೇಕಂತೂ ಅಂತದೂ ಭಾವನೆ ಇಲ್ಲ. ಆದ್ರೆ ನಾವು ಎರಡು ದಿವಸ ಮುಂಚೆ ಎಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಬಂತು ಈ ಭಾಗದ ಶಾಸಕಿಯವ್ರದ, ಇದು ನನ್ನ ಕನಸು, ಆ ಕನಸು ನನಸು ಮಾಡ್ತಾ ಇದ್ದೀನಿ. ಮತ್ತು ಎಲ್ಲ ಮಹಾರಾಷ್ಟ್ರದ ಕಾಂಗ್ರೆಸ್ ಲೀಡರ್ಗಳು ಬರ್ತಾ ಇದ್ದಾರೆ, ಎಲ್ಲರಿಗೂ ಕರಿತಿದ್ರು ಮಾತು ಬೇರೆ, ಪ್ರೋಟೋಕಾಲ್ ಮೇಂಟೈನ್ ಆಗಿಲ್ಲ. ಆ ಪ್ರೋಟೋಕಾಲ್ ಬಗ್ಗೆ ನಾವು ವಿರೋಧ ಇದೆ ನಮ್ದು ಏನು, ಯಾಕಂದ್ರೆ ಇದೆಲ್ಲ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ 2008 ನಮ್ಮ ಮೊದಲೇ ಸಲ ಎಮ್ ಎಲ್ ಎ ಆದ್ನಿ, ಯಡಿಯೂರಪ್ಪಜಿ ಅವರು ಮುಖ್ಯಮಂತ್ರಿ ಆದರು, ಆಲೇಕ ಈಗಿನ ಶಾಸಕಿಯವರು ಎಮ್ ಎಲ್ ಎ ಇಲ್ಲಾಗಿದ್ರು, ಚುನಾವಣೆ ಕೂಡ ಸ್ಪರ್ಧಿಸಿಲ್ಲ ಅವರು 2008. ಮೊದಲೇ ಸಲ ಸ್ಪರ್ಧಿಸಿದ್ದು 2013. 2008 ಈ ರಾಜಹಂಸಗಡದ ಮೇಲೆ ನಡೀತು ಬರಲಿಕ್ಕೆ ಕೂಡ ದಾರಿ ಇಲ್ಲಾಗಿತ್ತು. ಈ ತರ ಪರಿಸ್ಥಿತಿ ಇಲ್ಲಿ ರೋಡ ಇದೆಲ್ಲ ಏನು ತಡೆಗಾಡಿ ನೋಡ್ತೀವಿ, ಇದೆಲ್ಲ ಬಿದ್ದಿತ್ತು, ಯಾವುದೂ ವ್ಯವಸ್ಥೆ ಇಲ್ಲಿಲ್ಲಾಗಿತ್ತು. ನಾ ಆಳೆಕಿರಿ ಅಂತ ನಮ್ಮ ಜನಾರ್ದನ ರೆಡ್ಡಿ ಅವರಿಗೆ ಇಲ್ಲಿ ಕರೆಸಿ ತಂದ, ಶಿವಾಜಿ ಮಹಾರಾಜರದ ಇತಿಹಾಸ, ಶಿವಾಜಿ ಮಹಾರಾಜರ ಬಗ್ಗೆ ಇಲ್ಲಿರುವಂಥ ನಮ್ಮ ಹಿಂದೂ ಬಾಂಧವರದ ಭಾವನೆ ತಿಳಿಸಿ ಹೇಳಿದಾಗ ಅವ್ರು ಇಲ್ಲಿ ನಡ್ಕೋತ ಮೇಲೆ ಬಂದಿದ್ದಾರೆ. ಇದು ಫೋಟೋಗಳದಾವ, ರೆಕಾರ್ಡ್ ಅದೇ. ಮತ್ತು ಅವರು ಇಲ್ಲಿ ಬಂದು ಹೋದ್ಮೇಲೆ ಇಮಿಡಿಯೇಟ ಇದನ್ನ ಮತ್ತೊಂದು ಪ್ರೆಸ್ಟ್ ಮಾಡ್ತೇನೆ. ನಾಳೆ ಅವ್ರ ಶಾಸಕಿಯವರು ಕೂಡ ಇದಕ್ಕೆ ಏನಾದ್ರು ಪ್ರೆಸ್ ಕೊಟ್ಟು ತಗೊಂಡ ಇದು ಮಾಡ್ಬೋದು. ನಿಮ್ಗೆ ವಿನಂತಿ ಇಷ್ಟ, ಯಾವುದು ಬಾಯ್ ಮಾತು ಬೇಡ, ವಿತ್ ಪೇಪರ್ಸ್ ಕೊಡಬೇಕು ಅಂತ ನನ್ನ ವಿನಂತಿ. ನಾ ವಿತ್ ಪೇಪರ್ ಕೊಡ್ತಾ ಇದ್ದೀನಿ. ಇದು 2010 ಜನಾರ್ದನ್ ರೆಡ್ಡಿ ಅವರ ಟೂರಿಸಂ ಮಿನಿಸ್ಟರ್ ಇದ್ದಾಗ ಟೋಟಲ್ 10 crore ಹಣ ಮಂಜೂರು ಮಾಡ್ರು, ಆದ್ರೆ ಅದರ ಬಿಡುಗಡೆ 4.16 crore ಬಿಡುಗಡೆ ಮಾಡ್ರು ಇಮಿಡಿಯೇಟ್. ಆ 4.16 crore ಈಗ ನಾವು ಏನು ರೋಡ್ ಗಾಡಿಗಳು ಬರ್ತಾ ಇದಾವಲ್ಲ, ಹೇಳೋಣ, ನಡ್ಕೋತ ಬರೋದು ಸಾಧ್ಯ ಇಲ್ಲ ಇತ್ತು. ಅಲ್ಲಿಗೆ ನಾವು ಕಾರ್ ತಗೊಂಡು ಮೇಲಿ ಮಠ ಬರ್ತಾ ಇದೀವಿ. ಆ ರೋಡ್ ಇರ್ಬೋದು, ಇದೇನು ನಾವು ಕಿಲ್ಲೆ ನೋಡ್ತಾ ಇದೀವಿ, ಇದ್ರದ್ದೆಲ್ಲ ತಡೆಗಾರಿಗಳು ಇರ್ಬೋದು, ಲ್ಯಾಂಡ್ಸ್ಕೇಪಿಂಗ್ ಇರ್ಬೋದು. ಇಲ್ಲಿ ಒಂದು ಕುಡಿ ನೀರದ ಯೋಜನೆ ಕೂಡ, ನೀರು ಇಲ್ಲಿ ಮಟ್ಟ ಪೈಪ್ ಲೈನ್ ತಂದಿದ್ದೇನೆ ನಮ್ಮ ಇದಿರೋ ಸರ್ಕಾರ ಇದ್ದಾಗ ಕುಡಿ ನೀರು ಯೋಜನೆ ಮಾಡಿದ್ದೀವಿ. ಇಲ್ಲಿ ಒಂದು ನೀರು ಟಾಕಿ ಕೂಡ ಕಟ್ಟಿಟ್ಟಿದ್ವಿ ಎಲ್ಲರಿಗೂ ನೀರದ ವ್ಯವಸ್ಥೆ ಆಗಲಿ ಅಂತ. ಆದ ಟಾಕಿನೂ ನಮ್ಗೆ ಯಾರಿಗೆ ಗೊತ್ತಿಲ್ಲದೇನೋ ತೆಗೆದು ಹಾಕಿದ್ದಾರೆ. ಇರಲಿ, ಅದು ಅದ್ರ ಬಗ್ಗೆ ಸಿದ್ದೇಶ್ವರ ಗುಡಿ ಇರ್ಬೋದು, ಸಿದ್ದೇಶ್ವರ ಗುಡಿ ಕೂಡ ಕಟ್ಟಡ ನಾವು ಎಲ್ಲ ಆಳಿಕೆ ಮಾಡಿದ್ವಿ ಇದು 2010. ಮತ್ತು ಆಮೇಲೆ ಇಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರದ ಮೂರ್ತಿ, ಇಡೀ ಭಾರತ ದೇಶದಲ್ಲೇ ದೊಡ್ಡ ಮೂರ್ತಿ ಮಾಡಬೇಕಂತ ಕನಸು ನೋಡಿ ನಾವು ಸಂಜಯ್ ಪಾಟೀಲ್ ಆಳಿಕೆ. ಇದು 2010 ಮಾತ್ರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕಾರಣದಲ್ಲಿ ಇಲ್ಲಾಗಿದ್ರು. ಆಳಿಕೆ 75 lakh ಹಣ ಮಂಜೂರಾಗಿಂದಿದೆ, ಆರ್ಡರ್ ಕಾಪಿ ಇದೆ. 75 lakh ಹಣ 2013 ಮಂಜೂರಾತು. ಆದ್ರೆ 2013 ಚುನಾವಣೆ ಆಗಿ ಸರ್ಕಾರ ಕಾಂಗ್ರೆಸ್ ಬಂತು. 2013-18 ಮಟ್ಟ 1 rupee ಹಣ ಕೂಡ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಕನಸಿತ್ತು ಅಂತ ಹೇಳ್ತಾರೆ ಶಾಸಕಿ, ಮತ್ತು ಕನಸು 2013-18 ಇಲ್ಲಾಗಿತ್ತೇನ ಅಂತ ಅಚಾನಕ್ ಈಗ ಎಲ್ಲಿಂದ ಕನಸು ಬಂತದ ನನ್ನ ಪ್ರಶ್ನೆ ಇರೋದು. ಆದ್ರೂ ನಾ ಏನೇನು ಪ್ರಯತ್ನ ಮಾಡ್ಬೇಕು ಅದು ಮಾಡಿದ್ನಿ. ಅದು ಲ್ಯಾಂಡ್ ಆರ್ಮಿದವರ ಎಸ್ಟಿಮೇಟ್ ಮಾಡಿ ಕಳಿಸಿದ ಡಿ ಡಾಕ್ಯುಮೆಂಟ್ಸ್ ಆ ಮೂರ್ತಿ ಬಗ್ಗೆ 75 lakh ಹಣ ನಾವು ಮಂಜೂರು ಮಾಡಿದ್ದು. ಅದು ಲ್ಯಾಂಡ್ ಆರ್ಮಿ ಎಸ್ಟಿಮೇಟ್ ಮಾಡಿ ಅವು ಇವೆಲ್ಲ ಕಾಪಿ ನಿಮಗೆ ಪೇಪರ್ ಅದಕ್ಕೆ ಕೊಡ್ತೀವಿ ನಾವು. ಅದ್ರ ಜೊತೆಗೆ ಅಧಿವೇಶನದಲ್ಲಿ 2016 ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಕೆಲಸ ಯಾಕೆ ನಿಂತೈತಿ, ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ತಗೊಂಡೇನಂತ ಇದು ಕಾಪಿ ಕೂಡ ನಾನು ನಿಮಗೆ ಇದು ಕೊಡ್ತಾ ಇದ್ದೀನಿ.